ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಉಳ್ಳಾಗಡ್ಡಿ ಚುರುಮುರಿ ಖಾರ್ ಖಾರವಾಗಿರ್ತೈತಿ ಸಂಜೆ ಚಹಾ ಜೋಡಿ ಅಂತೂ ಅಗ್ದಿ ಮಸ್ತ್ ಅಂತ ಹೇಳ್ಬೋದು ಅದ್ರ ಜೊತೆ ನಮ್ಮ ಅತ್ತಿ ಮಾಡಿ ತೋರ್ಸಾ ಥರ ಅಂದಮೇಲೆ ಮಸ್ತ್ ಅದ್ರ ಮಸ್ತ್ ಇದ್ದ ಇರ್ತೈತಿ ಬರ್ರಿ ಹಂಗಾದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉಳ್ಳಾಗಡ್ಡಿ ಚುರುಮುರಿ ಹೆಂಗೆ ಮಾಡೋದು ಅಂತ ನೋಡೇ ಬಿಡೋನು ಬೇಕಾಗಿರೋ ಪದಾರ್ಥಗಳು ಯಾವ್ಯಾವ ಅಂದ್ರ ಒಂದು ಚಮಚ ಜೀರಿಗೆ ಒಂದು ಚಮಚ ಸಾಸಿವಿ ಎರಡು ಹೆಸರು ಕರಿಬೇವು ಬೇಕ್ರಿ ಅದಾದ್ಮೇಲೆ ನಿಮ್ಗೆ ಖಾರ ಬೇಕು ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೋಬಹುದು ನಾನು ಐದು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡೇನಿ ಅದಾದ್ಮೇಲೆ ದೊಡ್ಡ ಚಮಚದಷ್ಟು ಎಣ್ಣೆ ಒಂದು ಸಣ್ಣ ಚಟ್ನಿ ಕಪ್ ಒಳಗೆ ಶೇಂಗಾ ಸ್ವಲ್ಪ ಪುಟಾನಿ ಎರಡು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡತಿ ಯಾಕಂದರೆ ಉಳ್ಳಾಗಡ್ಡಿ ಚುರ್ಮುರಿ ಅಂದರೆ ಉಳ್ಳಾಗಡ್ಡಿ ಜಾಸ್ತಿ ಬೇಕಾಗಬೇಕು ಬೇಕು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಅದಾದಮೇಲೆ ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚದಷ್ಟು ಅರಿಶಿನ ಮೂರು ಸೇರಷ್ಟು ಚುಮ್ಮರಿ ತೊಗೊಂಡ್ರಿ ನಿಮ್ಗೆ ಜಾಸ್ತಿ ಜನ ಅದಿರಿ ಅಂದರೆ ಸ್ವಲ್ಪ ಇನ್ನೂ ಒಂದು ಸೇರು ಜಾಸ್ತಿ ತೊಗೋಬೋದು ಬರ್ರಿ ಈಗ ಹೆಂಗೆ ಮಾಡೋದು ಅಂಥೇಳಿ ನಮ್ಮತ್ತಿ ಹೇಳ್ಕೊಡ್ತಾರೋ ನೋಡ್ರಿ ಈಗ ಎಲ್ಲ ರೆಡಿಯಾಗಿ ನಿಂತಾರೆ ಅವ್ರು ಹೇಳ್ಕೊಡಕ್ಕೆ ಅವ್ರು ಯಾವ ಮೆಥಡ್ ಒಳಗೆ ಮಾಡ್ತಾರಲ್ಲ ಅದ ಮೆಥಡನ್ನು ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನಿ ನೋಡ್ರಿ ಈಗ ಒಂದು ದೊಡ್ಡ ಬಾಳಿಗೆಯರ ತೊಗೋಬೋದು ಅಥವಾ ಒಂದು ಅಗಲವಾದ ಪಾತ್ರೆ ಒಳಗೆ ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದ್ಮೇಲೆ ಒಂದು ಚಮಚದಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅನ್ನಬೇಕು ನೀವು ಚಿಟಪಟ ಅಂದನ ಹಾಕ್ಬಿಟ್ರೆ ಕಹಿ ಹಾಕಿಬಿಡ್ತೈತಿ ಸಾಸಿವೆ ಅದಾದ ಮೇಲೆ ಈಗ ಒಂದು ಚಮಚ ಜೀರಿಗೆ ಹಾಕ್ಕೊಳತ್ತೈತಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾ ಬೇಕು ಈ ಉಳ್ಳಾಗಡ್ಡಿ ಚುಮ್ಮರಿಗೆ ಶೇಂಗಾ ನೀವು ಜಾಸ್ತಿ ಇಷ್ಟಪಡ್ತೀರಿ ಅಂದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ನೋಡ್ರಿ ಕಾದ ಎಣ್ಣೆ ಒಳಗೆ ಶೇಂಗಾನ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಅದು ಕ್ರಿಸ್ಪಿ ಆಗ್ತತಿ ಶೇಂಗಾ ಅಲ್ಲಿವರೆಗೂ ಚೆಂದಗೆ ಫ್ರೈ ಮಾಡ್ಕೋಬೇಕು ನೀವು ಶೇಂಗಾ ಹುರ್ಕೊಂಡು ಸಿಪ್ಪೆ ತೆಗೆದು ಕೂಡ ಒಳಗೆ ಸೇರಿಸ್ಕೋಬೋದು ಡೈರೆಕ್ಟಾಗಿ ಈ ಥರ ಶೇಂಗಾನು ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಬೋದು ಈಗ ಪುಟಾನಿ ಹಾಕೊಳತೈತಿ ಪುಟಾನಿ ನೀವು ಇನ್ನೂ ಜಾಸ್ತಿ ಇಷ್ಟಪಡ್ತೀರಿ ಅಂದರೆ ಇನ್ನೂ ಜಾಸ್ತಿ ಹಾಕ್ಕೊಬೋದು ಈಗ ಒಂದೆರಡು ಚಮಚ ಆದಷ್ಟು ಪುಟಾಣಿ ಪುಟಾನಿ ಹಾಕೊಂಡ್ ನೋಡ್ರಿ ಇದನ್ನು ಕೂಡ ಎಣ್ಣೆ ಒಳಗೆ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಎರಡು ಹೆಸ್ರು ಕರ್ಬೇವನ್ನ ಪುಟಾನಿ ಹಾಕ್ಕೊಂಡಾದಮೇಲೆ ಒಗ್ಗರಣೆಗೆ ಹಾಕ್ಕೊಳತ್ತೈತಿ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಸೇರ್ಸ್ಕೊಳತ್ತೈತಿ ನೋಡ್ರಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಮೂರ್ನಾಲ್ಕು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೋದು ಈ ಉಳ್ಳಾಗಡ್ಡಿ ಚುರ್ಮುರಿ ಸ್ವಲ್ಪ ಖಾರ ಖಾರ ಆದ್ರೆ ಭಾಳ ಟೇಸ್ಟ್ ಇರ್ತೈತಿ ಒಗ್ಗರಣೆ ಒಳಗೆ ಚೆಂದಾಗೆ ಈ ಥರ ಫ್ರೈ ಮಾಡ್ಕೊಂಡ್ರೆ ಖಾರ ಬಿಡ್ತತಿ ಜಸ್ಟ್ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಈ ಥರ ಫ್ರೈ ಮಾಡ್ಕೊಂಡಾದ ಆದ್ಮೇಲೆ ನೆಕ್ಸ್ಟ್ ನೋಡ್ರಿ ಮೇನ್ ಇಂಗ್ರೀಡಿಯೆಂಟ್ ಉಳ್ಳಾಗಡ್ಡಿನ ಸೇರಿಸ್ಕೊಳತ್ತೈತಿ ಉಳ್ಳಾಗಡ್ಡಿ ಎಷ್ಟು ಜಾಸ್ತಿ ಆಗ್ತೈತಲ್ಲ ಅಷ್ಟು ಉಳ್ಳಾಗಡ್ಡಿ ಚುರ್ಮುರಿ ಟೇಸ್ಟ್ ಆಗ್ತೈತಿ ಸೊ ಹಂಗಾಗಿ ಎರಡು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣಿಗೆ ಸೇರಿಸ್ಕೊಳತೈತಿ ಉಳ್ಳಾಗಡ್ಡಿ ಪೂರ್ತಿ ಸಾಫ್ಟ್ ಆಗೋವರೆಗೂ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಜಸ್ಟ್ ಲೈಟಾಗಿ ಫ್ರೈ ಮಾಡ್ಕೋಬೇಕು ಒಳಗೆ ಈ ಉಳ್ಳಾಗಡ್ಡಿ ಚುರುಮುರಿನ ನೋಡ್ರಿ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದುಬಿಡ್ತಾರೋ ಅಥವಾ ಸಂಜೆ ಟೈಮ್ ಏನಾದರೂ ತಿನ್ಬೇಕನ್ನಿಸ್ತಿರ್ತೈತಿ ಮಕ್ಕಳಿಗೆ ಸ್ಕೂಲಿಂದ ಮೇಲೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಏನು ಮಾಡಬೇಕಾ ಅನ್ನೋ ಟೆನ್ಷನ್ ಇದ್ದಾಗ ಆರಾಮಾಗಿ ಈ ಉಳ್ಳಾಗಡ್ಡಿ ಚುರುಮುರಿ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೋ ಮನೆಯಾಗಿನ ಮಂದಿ ಇಷ್ಟಪಡ್ತಾರೋ ಗೆಸ್ಟ್ ಕೂಡ ಇಷ್ಟಪಡ್ತಾರೆ ನೀವು ಗೆಸ್ಟ್ ಬಂದಾಗ ಮಾಡಿಕೊಟ್ರೆ ಅದಾದಮೇಲೆ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತಿ ಈ ಉಳ್ಳಾಗಡ್ಡಿ ಏನಾದರೂ ನೀವು ಮಾಡಿದ್ರೆ ಆವಾಗಲೇ ತಿನ್ನಬೇಕು ಯಾಕಂದ್ರೆ ಉಳ್ಳಾಗಡ್ಡಿ ಹಾಕಿರೋದ್ರಿಂದ ಚುರುಮುರಿ ಮೆತ್ತಗಾಗಿಬಿಡ್ತಾವು ಬೆಳ್ಳುಳ್ಳಿ ಖಾರ ಚುರುಮುರಿ ಆದರೆ ಹದಿನೈದು ದಿವಸ ಗಂಟ್ಲೆ ಇಟ್ಟರು ಏನಾಗೋದಿಲ್ಲ ಈಗ ನೋಡಿರಿ ಒಂದು ಚಮಚಾದಷ್ಟು ಸಕ್ಕರೆ ಸೇರಿಸ್ಕೊಳತ್ತತಿ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತತಿ ಉಪ್ಪನ್ನು ನೀವು ನೋಡ್ಕೊಂಡು ಸೇರಿಸ್ಕೋಬೇಕು ಯಾಕಂದ್ರೆ ಆಲ್ರೆಡಿ ಚುರ್ಮುರಿ ಒಳಗೆ ಉಪ್ಪಿನಂಶ ಇರ್ತೈತಿ ಸ್ವಲ್ಪ ಜಾಸ್ತಿ ಆದರೂ ಉಪ್ಪು ಉಪ್ಪಾಗ್ಬಿಡ್ತೈತಿ ಚುರ್ಮುರಿ ಸೊ ಎಲ್ಲ ಇಂಗ್ರೀಡಿಯಂಟ್ಸ್ ಸೇರಿಸ್ಕೊಂಡಾಯ್ತು ನಮ್ಮ ಉಳ್ಳಾಗಡ್ಡಿ ಚುರುಮುರಿಗೆ ಬಿಸಿ ಬಿಸಿ ಒಗ್ಗರಣೆ ಕೂಡ ರೆಡಿ ಆಗೈತಿ ಒಗ್ಗರಣೆ ಬಿಸಿ ಬಿಸಿ ಇರುವಾಗಲೇ ಚುರ್ಮುರಿಗೆ ಸೇರಿಸ್ಕೋಬೇಕು ಆರಿದ ಮೇಲೆ ಉಳ್ಳಾಗಡ್ಡಿ ಚುರ್ಮುರಿ ಅಷ್ಟು ಟೇಸ್ಟ್ ಅನ್ಸೋದಿಲ್ಲ ಬಿಸಿ ಬಿಸಿಯಾಗಿರುವಾಗ್ಲೇ ಸಂಜೆ ಚಹಾ ಜೊತೆ ಭಾರಿ ಅಂದರೆ ಭಾರಿ ಟೇಸ್ಟ್ ಇರ್ತೈತಿ ಈಗ ನೋಡಿರಿ ಗ್ಯಾಸ್ ಆಫ್ ಮಾಡಿ ನೆಕ್ಸ್ಟು ಈ ಬಿಸಿ ಬಿಸಿಯಾಗಿರೋ ಉಳ್ಳಾಗಡ್ಡಿ ಒಗ್ಗರಣೆನ ಚುರುಮುರಿಗೆ ಸೇರಿಸ್ಕೋಬೇಕು ಯಾರಾದರೂ ಬರೋರದರು ಮೊದಲು ಮಾಡಿಡೋದು ಬ್ಯಾಡಪ್ಪ ಅಂದ್ರೆ ನೀವು ಒಬ್ರಿಗಾಗುವಷ್ಟು ಒಗ್ಗರಣೆ ಮತ್ತು ಚುರ್ಮುರಿ ತೆಗೆದಿಟ್ರೆ ಆವಾಗಲೇ ಬಿಸಿ ಬಿಸಿಯಾಗಿ ನೀವು ಮಿಕ್ಸ್ ಮಾಡಿಕೊಡ್ಬೋದು ನೋಡ್ರಿಗ ಎಲ್ಲ ಒಗ್ಗರಣೆನೂ ಚುರ್ಮುರಿಗೆ ಹಾಕ್ಕೊಳತ್ತೈತಿ ಆದಷ್ಟು ನೀವು ಅಗಲವಾದ ಪಾತ್ರೆನ ತೊಗೋರಿ ಈ ಥರ ಚುರುಮುರಿ ಮತ್ತು ಒಗ್ಗರಣೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಮತ್ತು ಚಮಚ ಇಂದ ನೀವು ಈ ಥರ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಕೈಯಿಂದಾನ ಚೆಂದಾಗೆ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಚುರುಮುರಿಗೆ ಅಂಟ್ಕೋತತಿ ಅಲ್ಲಿಂದಲೇ ಬಿಸಿ ಬಿಸಿಯಾಗಿ ಮಾಡಿಕೊಟ್ಟು ಪ್ಲೇಟಿಗೆ ಹಾಕಿ ಕೊಟ್ಬಿಡಬೇಕು ನೀವು ಐದು ನಿಮಿಷ ಹತ್ತು ನಿಮಿಷ ಬಿಟ್ರೆ ಚುರುಮುರಿ ಕ್ರಿಸ್ಪಿಯಾಗಿರೋದಿಲ್ಲ ಒಂಥರ ಭಾಳ ಮೆತ್ತಗಾಗಿಬಿಡ್ತಾವು ನೋಡ್ರಿ ಎರಡು ಕೈಯಿಂದ ಈ ಥರ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಒಂದು ಸ್ವಲ್ಪ ಕಮ್ಮಿ ಆದ್ರೂ ಒಗ್ಗರಣೆ ಚಲೋ ಆಗೋದಿಲ್ಲ ಚುರುಮುರಿಗೆ ಒಗ್ಗರಣೆ ನೋಡ್ರಿ ಈಗ ಬುಟ್ಟಿ ಸಣ್ಣದಾಗಿತ್ತು ಹಾಗಾಗಿ ಪರಾತಿಗೆ ಸೇರಿಸ್ಕೊಳತ್ತತಿ ಎಲ್ಲ ಚುರ್ಮುರಿನ ಮಿಕ್ಸ್ ಮಾಡ್ಕೊಳಕತ್ತಿರ ಚುರ್ಮುರಿ ಎಲ್ಲ ಕೆಳಗೆ ಬೀಳತ್ತಿದ್ದು ಹಾಗಾಗಿ ಪರಾತಿಗೆ ಸೇರಿಸ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದ್ರಾಗು ಸಹಿತ ಒಗ್ಗರಣೆ ಹಾಗಾಗಿತ್ತು ಸೊ ಅದ್ರಾಗು ಸ್ವಲ್ಪ ಚುರುಮುರಿ ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೈತಿ ಇದಕ್ಕೆ ಮಾಡೋಕ್ಕೇನು ಭಾಳ ಟೈಮ್ ಹತ್ತಂಗಿಲ್ಲ ನೀವು ಜಸ್ಟ್ ಒಂದು ಹತ್ತು ನಿಮಿಷದೊಳಗೆ ಒಗ್ಗರಣೆ ಮಾಡಿಕೊಂಡು ಉಳ್ಳಾಗಡ್ಡಿ ಚುರ್ಮುರಿ ಮಾಡ್ಕೊಂಬಿಡ್ಬೋದು ಸಂಜೆ ಟೈಮ್ ಯಾರಿಗೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಏನಾದರೂ ಸ್ಪೆಷಲ್ ಮಾಡ್ಕೊಳ್ಳೋ ಅಷ್ಟು ಪೇಶನ್ಸ್ ಇರೋದಿಲ್ಲ ಸೊ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂತಹ ಸಂಜೆ ಟೀ ಟೈಮ್ ಸ್ನ್ಯಾಕ್ಸು ನೋಡಿರಿ ಈಗ ಲಾಸ್ಟ್ದಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳತ್ತೈತಿ ನೀವು ಬೇಕು ಅಂದ್ರೆ ಎಲ್ರಿಗೂ ಪ್ಲೇಟ್ ಒಳಗೆ ಹಾಕಿ ಕೊಟ್ಟಾದಮೇಲೆ ಮೇಲ್ಗಡೆ ಕೊತ್ತಂಬರಿ ಉದುರಿಸ್ಕೊಡ್ಬೋದು ಈಗ ಲೈಟಾಗಿ ಮಿಕ್ಸ್ ಮಾಡ್ಕೊಂಡ್ರ ಬಿಸಿ ಬಿಸಿ ಉಳ್ಳಾಗಡ್ಡಿ ಚುರುಮುರಿ ರೆಡಿ ಆದಂಗೆ ನೋಡ್ರಿ ಅದ್ರಾಗೂ ನಮ್ಮ ಅತ್ತಿ ಮೇಲೆ ಅದು ಸ್ಪೆಷಲ್ ಟೇಸ್ಟ್ ಇರಾಕಬೇಕು ಈಗ ಅವರ ಈಗ ತಿಂದು ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾರು ಯಾವ ರೀತಿ ಬಂದಾವಂತ ಈಗ ಒಂದು ಪ್ಲೇಟ್ಗೆ ಚುರ್ಮುರಿ ಹಾಕ್ಕೊಳತ್ತಾರು ನೀವು ಡೈರೆಕ್ಟಾಗಿ ಇಷ್ಟ ಚುರ್ಮುರಿನೂ ತಿನ್ಬೋದು ಇಲ್ಲ ಅಂದ್ರೆ ಇನ್ನೂ ಟೇಸ್ಟಾಗಿರಬೇಕು ಅಂದ್ರೆ ನೀವು ಈರುಳ್ಳಿ ಸೇವು ಮತ್ತು ಕೊತ್ತಂಬ್ರಿನ ಮೇಲ್ಗಡೆ ಉದುರ್ಸ್ಕೊಂಡು ತಿಂದ್ರೆ ಇನ್ನೂ ಟೇಸ್ಟಾಗಿರ್ತೈತಿ ಸೊ ಈಗ ಎಕ್ಸ್ಟ್ರಾ ಟೇಸ್ಟ್ ಇರಲಿ ಅಂತ ಹೇಳಿ ಮೇಲ್ಗಡೆ ಉಳ್ಳಾಗಡ್ಡಿ ಸೇವು ಮತ್ತು ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತಾರು ಹೆಂಗೆ ಬಂದದ್ದು ಚುರುಮುರಿ ಅಂಥೇಳೆ ನೀವು ಬೇಕು ಅಂದ್ರೆ ಸ್ವಲ್ಪ ನಿಂಬೆಹಣ್ಣು ಕೂಡ ಹಿಂಡ್ಕೋಬೋದು ಚುರುಮುರಿ ಮೇಲೆ ಅವಾಗ ಹಿಂಡ್ಕೊಂಡು ಆವಾಗ ತಿನ್ನಬೇಕು ನಾನು ಆಲ್ರೆಡಿ ಹೇಳೇನಿ ಮೆತ್ತಗಾಗ್ಬಿಡ್ತಾವೆ ಚುರುಮುರಿ ಇಲ್ಲ ಅಂದ್ರೆ ಚೆಂಜಿ ಚಾ ಜೋಡಿ ಮಾಡಿ ನೋಡ್ರಿ ಭಾಳ ಚಲೋ ಇರ್ತೈತಿ ಯಾ ಚಂದ ಮರಿ ನಮ್ಮೂರು ಯಾವ್ದತ್ರ ಕೇಳ್ತಿದ್ರಿ ಉಕ್ಕಾಕದ ಹತ್ರ ಮೇಲ್ಮೆಟ್ಟಿ ಮತ್ತೆ ಸಿಗೊಂಡ್ರಿ ನಮಸ್ಕಾರ